ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ, ಆತನು ಮಹಿಮೆ ಪಡಿಸುವ, ಆತನು ಘನಪಡಿಸುವ, ಆತನ ನಾಮವನ್ನು ನಾವು ಯಾವತ್ತೂ ಮೇಲಕ್ಕೆತ್ತುವ. ಪ್ರೇರೆ, ಒಂದು ವೇಳೆ ನೀವು ಯಾವುದೇ ಸಂಕಟ, ಕಷ್ಟ, ದುಃಖ, ನೋವು, ಚಿಂತೆಯಲ್ಲಿದ್ದರೆ ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ತಂದೆಯನ್ನು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬಳ್ಳಿಯಲ್ಲಿದ್ದು ಆ ವಾಕ್ಯವು ಸತ್ಯ ದೇವರಾಗಿದ್ದರು, ಸತ್ಯ ದೇವ ತ್ರಿತ್ವರಾಗಿದ್ದರು. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳ್ಳಿಯಲ್ಲಿದ್ದು ಆ ವಾಕ್ಯವು ಸತ್ಯ ದೇವರಾಗಿದ್ದರು, ಸತ್ಯ ದೇವ ತ್ರಿತ್ವರಾಗಿದ್ದರು. ಜೀವಿಸುವರು ದೇವರು ಜೀವಿಸುವರು, ದೇವರು ಜೀವಿಸುವರು, ಎಂದು ಎಂದು ನಿನ್ನೆದು ಜೀವಿಸುವರು. ನಿತ್ಯ ಜೀವ ನೀಡಿದ ವಚನ, ಸತ್ಯ ಮಾರ್ಗ ತೋರಿದ ವಚನ, ಮನುಷ್ಯನಾದ ತಿರುವಚನ, ಯೇಸುವೇ ಜೀವ ವಚನ. ನಿತ್ಯ ಜೀವ ನೀಡಿದ ವಚನ, ಸತ್ಯ ಮಾರ್ಗ ತೋರಿದ ವಚನ, ಮನುಷ್ಯನಾದ ತಿರುವಚನ, ಯೇಸುವೇ ಜೀವ ವಚನ. ರಕ್ಷಣೆ ನೀಡಿದ ಯೇಸುವಿಗೆ ಅಲ್ಲೆಲೂಯ ಹಾಡೋಣ, ಜೀವಿಸುವ ದೇವ ಪುತ್ರ ನಿನ್ನ ನಾವು ಸ್ತುತಿಸುವೆವು. ರಕ್ಷಣೆ ನೀಡಿದ ಯೇಸುವಿಗೆ ಅಲ್ಲೆಲೂಯ ಹಾಡೋಣ, ಜೀವಿಸುವ ದೇವ ಪುತ್ರ ನಿನ್ನ ನಾವು ಸ್ತುತಿಸುವೆವು. ಜೀವಿಸುವರು ಯೇಸು ಜೀವಿಸುವರು, ಎಂದು ಎಂದೆಂದು ಜೀವಿಸುವರು, ಜೀವಿಸುವರು ಯೇಸು ಜೀವಿಸುವರು, ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ಸತ್ಯ ದೇವರಾಗಿದ್ದರು, ಸತ್ಯ ದೇವ ತ್ರೇತರಾಗಿದ್ದರು. ಜೀವಿಸುವರು ದೇವರು ಜೀವಿಸುವರು, ಎಂದು ಎಂದು ಎಂದೆಂದೂ ಜೀವಿಸುವರು, ಜೀವಿಸುವರು ಯೇಸು ಜೀವಿಸುವರು, ಜೀವಿಸುವರು ಜೀವಿಸುವರು ಆತ್ಮರು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ಪ್ರೇರಿ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಫಿಲಿಪಿಯನ್ 3:1. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಅಪೋಸ್ತಲ ಪೌಲನು 3:1. ಕಡೆಯ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷಪಡ್ರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಜಾರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಪ್ರೈಸ್ ಗಾಡ್. ಇಲ್ಲಿ ಅಪೋಸ್ತಲ ಪೌಲ್ ಇಲ್ಲಿ ಮಾತಾಡುತ್ತಾನೆ, ಕಡೆಯ ಮಾತೇನೆಂದರೆ ನನ್ನ ಸಹೋದರರೇ ಸಂತೋಷಪಡ್ರಿ, ರಿಜಾಯ್ಸ್. ಓಕೆ, ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಜಾರವಿಲ್ಲ, ನಿಮ್ಮನ್ನಾದರೂ ದೃಢ ಮಾಡುತ್ತದೆ. ಅದರ ಅರ್ಥ, ಈ ಸಂತೋಷ ಪಡ್ರಿ ಎಂಬ ಮಾತನ್ನು ಆತನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 17-20 ಸರ್ತಿ ಬರೆದಿದ್ದಾನೆ. ನಾವು ನೋಡುತ್ತೇವೆ, more than 17 times ಆತನು ಬರೆದಿದ್ದಾನೆ. ಈ ಲೆಟರನ್ನು ಆತನು ಬರೆಯುತ್ತಿರುವಾಗ, ಫಿಲಿಪಿಯರಿಗೆ ಈ ಪತ್ರಿಕೆಯನ್ನು ಆತನು ಬರೆಯುತ್ತಿರುವಾಗ, ಆತನು ರೋಮಾಪುರದ
ಆ ಜೈಲಿನಲ್ಲಿದ್ದ ಸೆರೆಮನೆಯಲ್ಲಿ ಸುವಾರ್ತೆಯ ನಿಮಿತ್ತವಾಗಿ ಸೆರೆಮನೆಯಲ್ಲಿದ್ದಾಗ ಆತನ ಪರಿಸ್ಥಿತಿ ಅಷ್ಟೊಂದು ಸರಿಯಲ್ಲ. ಹೇಗೆ ಅಂತ ಹೇಳಿದ್ರೆ ಎನಿ ಟೈಮ್ ಆತನನ್ನು ಕೊಂಡೋಗಿ ಮರಣದಂಡನೆ ಕೊಡಬಹುದು. ನಾನು ಮೊದಲು ಕೂಡ ಇದರ ಬಗ್ಗೆ ನಾನು ಮಾತಾಡಿದ್ದೆ. ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ರೋಮಾಪುರದ ಸೆರೆಮನೆಯಲ್ಲಿ ಆತನಿದ್ದ. ಆ ಸೆರೆಮನೆಯಲ್ಲಿ ಅನೇಕ ರೀತಿಯ ಶಿಕ್ಷೆಗಳಿದ್ದವು. ಒಂದು ರೋಮಾಪುರದ ಶಿಕ್ಷೆ ಹಸಿದ ಸಿಂಹಗಳಿಗೆ ಹಾಕುವಂಥದ್ದು, ಒಬ್ಬ ಕೈದಿಯನ್ನು ಅಥವಾ ಕುದಿಯುವ ಎಣ್ಣೆಯಲ್ಲಿ ಹಾಕುವಂಥದ್ದು ಅಥವಾ ತಲೆ ಕಡಿಯುವಂಥದ್ದು, ಹೀಗೆ ಅನೇಕ ಶಿಕ್ಷೆಗಳಿದ್ದವು. ಇವನ ಕಣ್ಣ ಮುಂದೆ ಅನೇಕರು ಸಾಯ್ತಾ ಇದ್ದರು. ಇವನಿಗೆ ಎನಿ ಟೈಮ್ ಕೊಂಡೋಗ್ಬೋದು. ಬಟ್ ಆ ಪರಿಸ್ಥಿತಿಯಲ್ಲಿ ಕೂಡ ಅಪೋಸ್ತಲ್ ಪೌಲ್ ಹೇಳುತ್ತಾನೆ, ಸಂತೋಷಪಡ್ರಿ. ಮೊದಲು ಬರೆದ ಸಂಗತಿಗಳನ್ನು ಪುನಃ ಬರೀಲಿಕ್ಕೆ ನನಗೇನು ಬೇಜಾರಾಗುವುದಿಲ್ಲ. ಅದರರ್ಥ ಒಂದು ಮಾತು ಒಮ್ಮೆ ನಾವು ಕೇಳಿದಾಗ ಅದನ್ನು ಪುನಃ ಕೇಳಿದಾಗ ಕೆಲವರಿಗೆ ಅದೊಂದು ರೀತಿ ಎಂತ ಮಾತಾಡಿದ್ದೆ ಮಾತಾಡ್ತಾನಂತ. ಪ್ರೇರೆ, ದೇವರ ವಾಕ್ಯವನ್ನು ನಾವು ಯಾವತ್ತೂ ಮಾನುಷಿಕ ಬುದ್ಧಿಯಿಂದ ಅರ್ಥ ಮಾಡುವಂಥದ್ದಲ್ಲ. ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ. ಒಬ್ಬ ದೇವಸೇವಕ ಅದನ್ನು ಫೈತಲ್ಲಿ ಅದನ್ನು ರಿಲೀಸ್ ಮಾಡುವಾಗ, ಮಾತಾಡುವಾಗ, ಮಾತು ಅದರ ಹಿಂದೆ ಜೀವ ಇದೆ. ಅದರ ಹಿಂದೆ ಪರಲೋಕ ಬ್ಯಾಕಪ್ ಮಾಡುತ್ತದೆ. ಅದರ ಹಿಂದೆ ಜೀವ ಮತ್ತು ಆತ್ಮ ಇದೆ. ಅದರ ಹಿಂದೆ ದೇವರ ಕೃಪೆ ಇದೆ. ಅದರ ಹಿಂದೆ ವರ್ಗಾವಣೆ ಇದೆ. ಒಬ್ಬನು ದೇವರ ವಾಕ್ಯವನ್ನು ಕೇಳುವುದಂತ ಹೇಳಿದರೆ, ಸೇಮ್ ವರ್ಡ್ ಪುನಃ ಪುನಃ ಕೇಳುವುದಂತ ಹೇಳಿದರೆ, ಅವನ ಆತ್ಮಿಕ ಮನುಷ್ಯ ಆತನು ದೃಢವಾಗುತ್ತಾನೆ. ಅದಕ್ಕೆ ಅಪೋಸ್ತಲ ಪೌಲು ಹೇಳ್ತಾನೆ, ಅದು ನಿಮ್ಮನ್ನು ದೃಢ ಮಾಡುತ್ತದೆ ಪುನಃ ಪುನಃ. ಅದರಿಂದ ಯಾವುದೇ ಮೆಸೇಜನ್ನು ನೀವು ಒಮ್ಮೆ ಕೇಳಿದಾಗ ಪುನಃ ಪುನಃ ಕೇಳ್ರಿ, ಅಂಟಿಲ್ ನಿಮ್ಮ ಹೃದಯದಲ್ಲಿ ದೃಢತೆ ಬರುವ ತನಕ ಕೇಳ್ರಿ. ಒಂದು ವೇಳೆ ನಿಮಗೆ ಭಯ ಇರ್ಬೋದು, ಭಯದ ಫೀಲಿಂಗ್ ಇರ್ಬೋದು, ಒಂದು ನೆನಪಿಟ್ಟುಕೊಳ್ಳಿ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವ ಮುಂಚೆ ಆ ಭಯದ ಆತ್ಮ ನಿಮ್ಮ ಒಳಗಿತ್ತು. ಓಕೆ, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ ನಂತರ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ನಿಮ್ಮ ಒಳಗೆ ಪ್ರೀತಿ, ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ ನಿಮ್ಮ ಒಳಗಿದೆ. ಸೆಕೆಂಡ್ 2 ತಿಮೋತಿ 1:7 ಹೇಳಲ್ಪಟ್ಟಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಅದು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಶಿಕ್ಷಣದ ಆತ್ಮ, ಅದು ಹೇಳಿತನದ ಆತ್ಮ ಅಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆ ಪವಿತ್ರ ಆತ್ಮನು ನಿಮ್ಮ ಒಳಗೆ 24/7 ಆತನು ವಾಸ ಮಾಡುತ್ತಾನೆ. ಈ ವಾಕ್ಯವನ್ನು ನೀವು ಪುನಃ ಪುನಃ ಕೇಳಿದಾಗ ಸೇಮ್ ವರ್ಡ್ ನಿಮ್ಮ ಮನಸ್ಸು ಏನಾಗ್ತದೆ ಅಂತ ಹೇಳಿದರೆ ರೀ ಸ್ಪಿರಿಚುಲಿ ಪ್ರೋಗ್ರಾಮ್ ಆಗ್ತದೆ. ನಿಮ್ಮ ಆತ್ಮಕ್ಕೆ ನೀವು ಡಿಫ್ರೆಂಟ್ ಆಗಿ ತೋರಿಸ್ತೀರಿ. ನಿಮ್ಮ ಆತ್ಮಕ್ಕೆ ನೀವು ಸಮಸ್ಯೆಯನ್ನು ತೋರಿಸ್ತಿಲ್ಲ, ನಿಮ್ಮ ಆತ್ಮಕ್ಕೆ ಸಮಾಧಾನವನ್ನು, ಸೊಲ್ಯೂಷನನ್ನು, ಫ್ರೀಡಮನ್ನು ನೀವು ತೋರಿಸ್ತೀರಿ. ವಾಕ್ಯ ಕೇಳುವುದಂದರೆ ನೀವು ನೋಡುವಂಥದ್ದು, ನೀವು ಸ್ಪಿರಿಚುಲಿ ನೋಡುವಂಥದ್ದು. ಪ್ರೇರೆ, ವಾಕ್ಯಗಳು ಕೇವಲ ಮಾತುಗಳಲ್ಲ, ಅದರ ಹಿಂದೆ ದೇವರ ಶಕ್ತಿ ಇದೆ. ಇಟ್ ವಿಲ್ ಶೋ ಯು, ಅದು ನಿಮಗೆ ತೋರಿಸ್ತದೆ ಆತ್ಮಿಕ ಲೋಕದಲ್ಲಿ ಏನಿದೆ. ನೀವು ಸರಿಯಾದ ಸೈಡಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೀರಿ. ಸ್ಪಿರಿಚುವಲ್ ಸೈಡಲ್ಲಿ ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೀರಿ. ನೀವು ಶಾರೀರಿಕ ಕಣ್ಣುಗಳಿಂದ ನೀವು ನೋಡುವಂಥದ್ದು ನಂಬುವುದಿಲ್ಲ, ನೀವು ನಂಬುವಂಥದ್ದನ್ನು ನೀವು ನೋಡ್ತೀರಿ. ನೀವು ನಂಬುವುದು ದೇವರ ವಾಕ್ಯವನ್ನು. ಆದ ಕಾರಣ ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಆತ್ಮದಲ್ಲಿ ದೇವರ ಸಂತೋಷದ ಒಂದು ಕ್ಯಾರೆಕ್ಟರ್ ವರ್ಗಾವಣೆ ಆಗಿದೆ. ಯು ಆರ್ ಎ ಸ್ಪಿರಿಟ್, ನೀವು ಆತ್ಮಸ್ವರೂಪಿಗಳು, ನಿಮಗೆ ಪ್ರಾಣ ಇದೆ, ವಿಲ್, ಮೈಂಡ್, ಇಮೋಷನ್. ನೀವು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡುತ್ತೀರಿ. ಆ ಶರೀರಕ್ಕೆ 5 ಇಂದ್ರಿಯಗಳಿವೆ. ಆ ಶರೀರದ ಒಳಗೆ ಪ್ರವೇಶ ಆಗಲಿಕ್ಕೆ 5 ಬಾಗಿಲುಗಳಿವೆ. ಆ 5 ಬಾಗಿಲುಗಳೇ 5 ಇಂದ್ರಿಯಗಳು. ಆ 5 ಇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ನೋಡ್ತೇವೆ. ಇದರ ಮೂಲಕ ನಿಮಗೆ ಜ್ಞಾನ ಬರುತ್ತದೆ. ಇದರ ಮೂಲಕ ನೀವು ಯೂನಿವರ್ಸಿಟಿಗೆ ಹೋಗಿ ಕಲಿತೀರಿ, ರಿಸರ್ಚ್ ಮಾಡ್ತೀರಿ, ನೀವು ಹುಡುಕುತ್ತೀರಿ, ಡಿಸ್ಕವರ್ ಮಾಡ್ತೀರಿ. ಓಕೆ, ಈ ಬೇಸ್ಡ್ ಆನ್ ದಿಸ್ 5 ಫಿಸಿಕಲ್ ಸೆನ್ಸ್. ಬಟ್ ನೀವು ಆತ್ಮಿಕವಾಗಿ ಕಲಿಯಬೇಕಂತ ಹೇಳಿದರೆ ಯು ನೀಡ್ ಎ ರೆವಲೇಷನ್ ನಾಲೆಜ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನಿಮಗೆ ನಿಮ್ಮ ಆತ್ಮಕ್ಕೆ ಅದು ಪ್ರಕಟ ಆಗಬೇಕು. ದೃಢವಾಗುವುದಂತ ಹೇಳಿದರೆ ಅದು ಪ್ರಕಟವಾಗುವಂಥದ್ದು.
ನೀವು ದೃಢವಾಗಿ ನಿಲ್ಲುತ್ತೀರಿ. ಏನೇ ಅಭಿಪ್ರಾಯಗಳು ಬಂದರೂ ಅಭಿಪ್ರಾಯಗಳನ್ನು ನೀವು ತಿರಸ್ಕರಿಸಿ ನೀವು ಅಂತರದಲ್ಲಿ ಯಾವಾಗಲೂ ಸಂತೋಷ ಪಡುವರಾಗಿರುತ್ತೀರಿ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ. ನಮ್ಮ ಜೀವಿತ ಇಲ್ಲಿಗೆ ಎಂಡ್ ಆಗೋದಿಲ್ಲ, ಇಲ್ಲಿಗೆ ಅದು ಮುಕ್ತಾಯ ಅಲ್ಲ. ನಾವು ನಿತ್ಯತ್ವಕ್ಕೆ ಜೀವಿಸುವರು ಎಂಬ ತೀರ್ಮಾನ, ಎಂಬ ದೃಢತೆ, ಎಂಬ ಗ್ರಹಿಕೆ ನಿಮಗೆ ಯಾವಾಗಲೂ ಇರುವುದರಿಂದ ನೀವು ಯಾವಾಗಲೂ ಆನಂದ ಪಡುತ್ತೀರಿ, ಯಾವಾಗಲೂ ಸಂತೋಷ ಪಡುತ್ತೀರಿ. ಓಕೆ, ಅದಕ್ಕೆ ಅಪೋಸ್ತಲ್ ಪೌಲ್ ಇಲ್ಲಿ ಹೇಳುತ್ತಾನೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ, ಮೊದಲು ಬರೆದ ಸಂಗತಿಗಳನ್ನು ತಿರುಗಿ ನನಗೆ ಬರೀಲಿಕ್ಕೆ ನನಗೇನು ಬೇಜಾರ ಆಗುವುದಿಲ್ಲ, ಅದು ನಿಮ್ಮನ್ನು ದೃಢ ಮಾಡುತ್ತದೆ. ಇಂಗ್ಲೀಷ್ನಲ್ಲಿ ಇಟ್ ಈಸ್ ಎ ಸೇಫ್ ಗಾರ್ಡ್ ಅಂತ ಹೇಳ್ತದೆ, ಇಟ್ ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳ್ತದೆ. ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ ಅಗೇನ್ಸ್ಟ್ ಎವ್ರಿ ಲೈಸ್ ಆಫ್ ದ ಡೆವಿಲ್. ಸೈತಾನ ಸುಳ್ಳುಗಳಿಂದ, ಸೈತಾನ ಕುತಂತ್ರಗಳಿಂದ, ಅಥವಾ ಆತನ ಆಕ್ರಮಣದಿಂದ ನಿಮಗೆ ಸಂತೋಷ ಪ್ರೊಟೆಕ್ಟ್ ಮಾಡುತ್ತದೆ. ಯಾಕಂದರೆ ನೀವು ಸಂತೋಷ ಪಟ್ಟಾಗ ಆತ್ಮಿಕ ನದಿಗಳು ನಿಮ್ಮ ಒಳಗಿಂದ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ದಟ್ ಮೀನ್ ಪವಿತ್ರ ಆತ್ಮ ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದರೆ ಅದು ಸಂತೋಷ. ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್ ಆ್ಯಂಡ್ ಜಾಯ್ ಅಂತ ಬೈಬಲ್ ಹೇಳ್ತೇವೆ. ಒನ್ ಆಫ್ ದ ಕ್ಯಾರೆಕ್ಟರ್ ಇಸ್ ಅ ಜಾಯ್. ಆ ಜಾಯ್ ಅದು ನಿಮಗೆ ಒಳಗಿಂದ ಅದು ಗೊತ್ತಾಗ್ತದೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾನೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ. ಫಿಲಿಪಿಯನ್ಸ್ 4:4 ಹೇಳಿದೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ಸಂತೋಷ ಪಡುವಂಥದ್ದು ನಿಮ್ಮ ಆಯ್ಕೆ, ನೀವು ಅದನ್ನು ಸಂತೋಷವಾಗಿ ಚೂಸ್ ಮಾಡ್ಬೋದು. ಐ ಆಮ್ ಚೂಸ್ ಟು ರಿಜಾಯ್ಸ್. ಓಕೆ, ನಿಮ್ಮ ಆಯ್ಕೆ. ನೀವು ತನ್ನಷ್ಟಿಗೆ ಕೂತ್ಕೊಂಡಲ್ಲಿ ನಿಮಗೆ ಸಂತೋಷ ಆಗ್ತದಂತ ಅಲ್ಲ, ಅದು ನಿಮ್ಮ ಆಯ್ಕೆ. ಅದೊಂದು ಆಪ್ಷನ್ ಅಲ್ಲ, ಬಟ್ ಯು ಮಸ್ಟ್ ರಿಜಾಯ್ಸ್. ಓಕೆ, ನೀವು ಸಂತೋಷ ಪಡುವಂಥದ್ದು ಸಂತೋಷ ಪಡುವ ಆಪ್ಷನ್ ಅಂತಲ್ಲ, ನೀವು ಸಂತೋಷ ಪಡಬೇಕಂತ ದೇವರ ವಾಕ್ಯ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಇರ್ತದೆ, ಅದೇ ನೀವು ಆಗಿದ್ದೀರಿ. ಆದ್ದರಿಂದ ಎವ್ರಿ ಟೈಮ್ ಹೇಳ್ರಿ, ನಾನು ಕರ್ತನಲ್ಲಿ ಯಾವಾಗಲೂ ಆನಂದ ಪಡುವನಾಗಿದ್ದೇನೆ. ಸತ್ಯವೇದ ಹೇಳ್ತದೆ, ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಅಫ್ಕೋರ್ಸ್, ಯೇಸು ಕ್ರಿಸ್ತನ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ, ಯು ಆರ್ ಬಾರ್ನ್ ಇನ್ ಟು ಹಿಸ್ ಪ್ರೆಸೆನ್ಸ್. ನೀವು ದೇವರ ಸನ್ನಿಧಿಯಲ್ಲಿ ಹುಟ್ಟಿದ್ದೀರಿ. ಅದಕ್ಕೋಸ್ಕರ 24/7 ಅಂದರೆ ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ ನಿಮ್ಮ ಒಳಗಿರುವ ಸಂತೋಷವನ್ನು ಯಾರು ಕೂಡ ಕಸೀಲಿಕ್ಕೆ ಆಗುವುದಿಲ್ಲ. ಅದನ್ನು ಬಿಟ್ಟು ಕೊಡಬೇಕು ನೀವೇ. ಓಕೆ, ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಯಾವತ್ತೂ ಆತನು ಬಿಟ್ಟು ಹೋಗುವುದಿಲ್ಲ. ಆತನು ನಿಮಗೆ ಯಾವಾಗಲೂ ಸಹಾಯ ಮಾಡುತ್ತಾನೆ, ಪ್ರೀತಿಯಲ್ಲಿ ನಡೆಯಲು, ಪರಿಶುದ್ಧತೆಯಲ್ಲಿ ನಡೆಯಲು, ಮತ್ತು ಸಂತೋಷದಲ್ಲಿ ನಡೆಯಲು, ತಾಳ್ಮೆಯಿಂದ ನಡೆಯಲು, ಕ್ಷಮಾಪಣೆಯಲ್ಲಿ ನಡೆಯಲು ನಿಮಗೆ ಆ ಪವಿತ್ರ ಆತ್ಮನು ಸಹಾಯ ಮಾಡ್ತಾನೆ. ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯದಿಂದ ನಿಮಗೆ ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೆ, ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಅಥವಾ ಸಂತೋಷ ಪಡಲಿಕ್ಕೆ ನಿಮ್ಮಷ್ಟಕ್ಕೆ ನೀವು ಆಗುವುದಿಲ್ಲ. ಬೈಬಲ್ ಇದು ಕೂಡ ಹೇಳುವುದಿಲ್ಲ, ನಿಮ್ಮಷ್ಟಕ್ಕೆ ನೀವು ಸಂತೋಷ ಪಡ್ರಿ ಅಂತ ಹೇಳಿದಿಲ್ಲ, ಕರ್ತನಲ್ಲಿ ಸಂತೋಷ ಪಡ್ರಿ. ಪ್ರೈಸ್ ಗಾಡ್. ಬೈಬಲ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತದೆ, ಕಡೆ ಮಾತ್ರ ನನ್ನ ಸಹೋದರ ಕರ್ತನಲ್ಲಿ ಸಂತೋಷ ಪಡ್ರಿ. ಯಾಕಂದರೆ ಕರ್ತನಲ್ಲಿ ಎಂಬುವಂಥದ್ದು ನಿಮ್ಮ ಹೊಸದಾಗಿ ಹುಟ್ಟಿದ ಆತ್ಮದ ಇರುವಿಕೆ, ನೆಲೆ, ಮನೆ, ಪರಿಸರ. ಇರುವಿಕೆ, ನೆಲೆ, ಮನೆ, ಪರಿಸರ, ಅದು ನಿಮ್ಮ ಆತ್ಮದ ಮನೆ. ಅದಕ್ಕೋಸ್ಕರ ನೀವು ಎಲ್ಲಿದ್ದೀರಿ ಅಂತೇಳಿ, ನೀವು ಕ್ರಿಸ್ತನಲ್ಲಿದ್ದೀರಿ, ಕರ್ತನಲ್ಲಿ ಇದ್ದೀರಿ. ಕರ್ತನಲ್ಲಿ ಇದ್ದವರಾಗಿ ಯಾವಾಗಲೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುವನಾಗಿದೆ. ವೆನ್ ಯು ಬಿಲೀವ್, ಯಾವಾಗ ನೀವು ನಂಬುತ್ತೀರಿ, ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ, ಹೋ ಸತ್ಪುರುಷನ ನುಡಿಯು, ಆಳವಾದ ನೀರು, ಹರಿಯುವ ತೊರೆ, ಜೀವದ ಬುಗ್ಗೆ ಅಂತ ವಾಕ್ಯ ಹೇಳ್ತದೆ. 18:4 ಓದಿದರೆ ನಮಗೆ ಸಿಗ್ತದೆ, ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ಸಿ, ಸತ್ಪುರುಷನ ನುಡಿ. ನೀವು ಕ್ರಿಸ್ತನಲ್ಲಿ ಸತ್ಪುರುಷರಾಗಿದೆ, ಅದು ನಿಮ್ಮ ನುಡಿ, ಅದು ಆಳವಾದ ನೀರು. ಯಾಕಂದರೆ ಯೇಸು ಹೇಳಿದ, ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವವನ್ನು ಉಂಟು ಮಾಡುತ್ತೆ. ಯು ಹ್ಯಾವ್ ಆ ನಿತ್ಯ ಜೀವ, ಇಟರ್ನಲ್ ಲೈಫ್ ನಿಮ್ಮ ಒಳಗಿದೆ. ನೀ ಯಾವಾಗಲೂ ಡಿಕ್ಲೇರ್ ಮಾಡುತ್ತೀನಿ, ನಾನು ಕರ್ತನಲ್ಲಿ ಸಂತೋಷ ಪಡುವನಾಗಿದ್ದೇನೆ. ಆಳವಾದ ನೀರಿನ ಬಾವಿಗಳೊಳಗಿಂದ ನೀವು ಸೇದುತ್ತೀರಿ, ಹರಿಯುವ ತೊರೆ. ದಟ್ ಮೀನ್ಸ್ ನೀವು ಹರಿಸ್ತೀರಿ ಆ ಜೀವವನ್ನು, ಆ ಸಮಾಧಾನವನ್ನು ಹರಿಸ್ತೀರಿ. ಕೆಲವೊಮ್ಮೆ ಸೈತಾನನ್ನು ಹೊರಗಿನಿಂದ ಅವು ನೇರವಾಗಿ ನಿಮಗೆ ಆಕ್ರಮಣ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ, ನಿಮ್ಮ ಬಗ್ಗೆ ಸುಳ್ಳುಗಳು ಅಥವಾ ಕ್ರಿಯೇಟ್ ಮಾಡಿದ ಸುಳ್ಳುಗಳು ಮಾಡ್ಬೋದು.
ಪ್ರಿಯರು, ಒಬ್ಬ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವುದಾದರೆ, ಆ್ಯಕ್ಚುಲಿ ಆ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡೋದಲ್ಲ, ಆದರೆ ಅವನ ಹಿಂದೆ ಇರುವ ದುರಾತ್ಮಗಳು ಅವನ್ನು ಪ್ರೇರೇಪಿಸುವಂಥದ್ದು ಆ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ, ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ. ನಿಮಗೆ ಒಬ್ಬನ ವಿಷಯದಲ್ಲಿ ದ್ವೇಷ ಉಂಟಾಗ್ತಾ ಇದೆ ಅಂತ ಹೇಳಿದರೆ, ದಿಸ್ ಇಸ್ ಆಪರೇಷನ್ ಫ್ರಮ್ ದ ಡೀಮನ್ಸ್. ಪ್ರೈಸ್ ಗಾಡ್. ಒಬ್ಬನ ವ್ಯಕ್ತಿಯ ಬಗ್ಗೆ ಜಲಸ ಆಗ್ತಾ ಇದೆ ಅಂತ ಹೇಳಿದರೆ, ಯು ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ಡೀಮನ್ಸ್. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ದುರಾತ್ಮಗಳು ನಿನಗೆ ಒತ್ತಡವನ್ನು ಆಗ್ತಾ ಇವೆ, ಒಂದು ರೀತಿಯ ಜಲಸ ಆಗ್ತಾ ಇದೆ, ಒಂದು ರೀತಿಯ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ದ್ವೇಷ ಆಗ್ತಾ ಇದೆ, ಅವನ ಹೆಸರನ್ನು ಹಾಳು ಮಾಡುವಂಥ ಥಾಟ್ಗಳು ಬರ್ತಾ ಇವೆ, ಆಲೋಚನೆಗಳು ಬರ್ತಾ ಇವೆ. ದಿಸ್ ನಾಟ್ ಎ ನಾರ್ಮಲ್, ಇಟ್ ಇಸ್ ಅ ಫ್ರಮ್ ಡೀಮನ್ಸ್. ಅದು ದುರಾತ್ಮಗಳಿಂದ ಬರುವಂಥದ್ದು. ಅದರ ಬದಲು ನೀವು ಹೇಳಬೇಕು, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದ್ದು. ಕೆಲವರು ಏನು ಮಾಡುತ್ತಾರೆ, ಆ ನಂಬಿಕೆಯಲ್ಲಿ ತಮ್ಮ ಒಳಗಿರುವ ಆ ಪ್ರೀತಿಯನ್ನು ಅವರು ಆಕ್ಟಿವೇಟ್ ಮಾಡದೇ ಇದ್ದ ಕಾರಣ ಅವರು ಪರಿಸ್ಥಿತಿಗಳಲ್ಲಿ ದುರಾತ್ಮಗಳಿಂದ ನಡೆಸಲ್ಪಟ್ಟು ಇನ್ನೊಬ್ಬರ ವಿಷಯದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಮಾತಾಡಿದ್ದು ಅವರಿಗೆ ಸರಿ ಅಂತ ಕಾಣ್ತದೆ, ಅದು ಸರಿ ಅಂತ ಕಾಣ್ತದೆ. ಅದಕ್ಕೆ ಯೇಸುಸ್ವಾಮಿ ಎಂದು ಮಾತು ಹೇಳಿದ, ಜನರು ದೇವಕುಮಾರನ ನಿಮಿತ್ತವಾಗಿ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಹೇಳಿದರೆ, ತಪ್ಪು ತಪ್ಪಾಗಿ ಉರಿಸಿದರೆ, ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದುಹಾಕಿದರೆ, ಆ ದಿನದಲ್ಲಿ ನೀವು ಸಂತೋಷಪಡ್ರಿ, ಸಂತೋಷಪಟ್ಟು ನಿಮಗೆ ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಅವರು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದ್ದಾರೆ, ಜನರೆಲ್ಲ ನಿಮ್ಮನ್ನು ಹೊಗಳಿದ್ದಾರೆ, ನಿಮ್ಮ ಗತಿಯನ್ನು ಏನು ಹೇಳಲಿ. ಅವರು ಸುಳ್ಳು ಪ್ರವಾದಿಗಳನ್ನೆಲ್ಲ ಹಾಗೆ ಹೊಗಳಿದ್ದಾರೆ. ಒಬ್ಬ ದೇವರ ಆತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಆತನು ಯಾವತ್ತೂ ಈ ಸುಳ್ಳುಗಳಿಂದ, ಅಂದರೆ ಅದೇ ರೀತಿ ಕ್ರಿಟಿಸೈಸಿಂದ ಸಪರೇಟ್ ಆಗಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಹೀ ಈಸ್ ಮೂವಿಂಗ್ ಫಾರ್ವರ್ಡ್, ಹೀ ಈಸ್ ಮೂವಿಂಗ್ ಫಾರ್ವರ್ಡ್. ಓಕೆ, ನನಗೆ ಯಾವತ್ತೂ ಕ್ರಿಟಿಸೈಸ್ ಬೇಡ, ನನಗೆ ಯಾರು ನನ್ನ ಬಗ್ಗೆ ಏನು ಮಾತಾಡಬಾರದು ಅಂತ ಹೇಳಿದರೆ ನೀನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ, ದಟ್ ಈಸ್ ನಾರ್ಮಲ್. ಬಟ್ ಅದೇ ವ್ಯಕ್ತಿಗಳಿಂದ ದೇವರು ನಿಮಗೆ, ನೀನು ಪ್ರಾರ್ಥನೆ ಮಾಡಿದಾಗ ಅದೇ ವ್ಯಕ್ತಿಗಳ ಹೃದಯದಲ್ಲಿ ದೇವರು ನಿಮಗೆ ಫೇವರ್ ಹಾಕುತ್ತಾನೆ. ಬೈಬಲ್ ಹೇಳುತ್ತೆ, ದೇವರು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಆತನ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ. ಒಬ್ಬ ವ್ಯಕ್ತಿ ಸ್ಟಿಲ್ ಮಿತ್ರನಾಗುವುದಿಲ್ಲ, ರಿಲ್ಯಾಕ್ಸ್, ಅದು ಅವನ ಮುಂದೆ ಡಿಸ್ಟ್ರಕ್ಷನ್. ಎರಡು ಸಂಗತಿಗಳಾಗ್ತವೆ, ಒಂದೇ ಅವನು ಮಿತ್ರರಾಗ್ತಾನೆ, ಇಲ್ಲಾದರೆ ಡಿಸ್ಟ್ರಾಯ್ ಆಗ್ತಾನೆ. ಎರಡು ಸಂಗತಿಗಳು ಆಗ್ತವೆ. ಅದರಿಂದ ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ಯಾರು ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಕೆಳಗೆ ಹಾಕಬೇಕಾದ್ರೆ ನೀವೇ ಹಾಕಬೇಕು. ಓಕೆ, ನಕಾರಾತ್ಮಕ ಮಾತುಗಳನ್ನು ಎಕ್ಸೆಪ್ಟ್ ಮಾಡಿ ನಿಮ್ಮನ್ನು ನೀವು ಅದಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಬ್ಬಿಣವನ್ನು ಯಾರು ಮುರಿಲಿಕ್ಕೆ ಆಗುವುದಿಲ್ಲ, ಅದರ ಸ್ವಂತ ತುಕ್ಕು ಅದನ್ನು ಏನು ಮಾಡುತ್ತೆ ಅಂತ ಹೇಳಿದರೆ ಅದನ್ನು ನಾಶ ಮಾಡುತ್ತದೆ. ಓಕೆ, ಕೆಲವು ಸಮುದ್ರದ ಬದಿಯಲ್ಲಿ ಕೆಲವು ವೆಹಿಕಲ್ಗಳು ಕಬ್ಬಿಣದ ಅಂಶಗಳು ಇದ್ದರೆ ಏನಾಗ್ತದೆ, ಅವುಗಳು ತುಕ್ಕು ಹಿಡಿದು ಡಿಸ್ಟ್ರಾಯ್ ಆಗ್ತವೆ. ಬಿಕಾಸ್ ಆ ಅಟ್ಮೋಸ್ಫಿಯರಿಗೆ ಆ ಕಬ್ಬಿಣ ಬೇಗನೆ ಕರಗ್ತದೆ. ಓಕೆ, ಸಮುದ್ರದ ಬದಿಯಲ್ಲಿ ಇವನ್ ನೀವು ನಿಮ್ಮ ವೆಹಿಕಲ್ ಗಾಡಿ ನೀವು ಕ್ಲೀನ್ ಮಾಡದಿದ್ದರೆ ಅದು ತನ್ನಷ್ಟಕ್ಕೆ ಅಡಿಯ ಕಬ್ಬಿಣದ ತಗಡೆಲ್ಲ ಅದು ತುಕ್ಕು ಹಿಡಿದು ಹೋಗ್ತದೆ. ಯಾಕೆಂದರೆ ಆ ಅಟ್ಮೋಸ್ಫಿಯರಲ್ಲಿ ಕೆಲವರು, ಅನೇಕರು ಆ ನೆಗೆಟಿವ್ ಅಟ್ಮೋಸ್ಫಿಯರ್ ಇರ್ತಾರೆ. ನೆಗೆಟಿವ್ ಅಟ್ಮೋಸ್ಫಿಯರಲ್ಲಿ ಅವರು ಗೊತ್ತಿಲ್ಲದ ರೀತಿಯಲ್ಲಿ ಅವರ ಬಗ್ಗೆ ಅವ್ರ ನಕಾರಾತ್ಮಕ ರಿಜೆಕ್ಷನ್ ಇದೆಲ್ಲವನ್ನು ರಿಸೀವ್ ಮಾಡಿ ಅವ್ರನ್ನ ಯಾರು ಕೆಳಗೆ ಹಾಕೋದಿಲ್ಲ, ಅವ್ರನ್ನ ಅವರೇ ಕೆಳಗೆ ಹಾಕ್ತಾರೆ. ಪ್ರೇರೇ, ಇವತ್ತು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾವತ್ತೂ ನೀವು ಪ್ರಾರ್ಥನೆ ಮಾಡಿರಿ, ಲಾರ್ಡ್ ಐ ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪೋಸ್, ಇನ್ ದ ರೈಟ್ ಸ್ಪಿರಿಚುವಲ್ ಅಟ್ಮೋಸ್ಫಿಯರ್. ನೀವು ರೈಟ್ ಆದ ಅಟ್ಮೋಸ್ಫಿಯರಲ್ಲಿದ್ದರೆ ನೀವು ರೈಟಾಗಿ ನಂಬುತ್ತೀರಿ, ರೈಟಾಗಿ ನೀವು ಜೀವಿಸ್ತೀರಿ, ಸರಿಯಾಗಿ ವ್ಯಕ್ತಿಯಾಗಿ ನೀವು ಪ್ರಜ್ವಲಿಸ್ತೀರಿ, ಯಾವಾಗಲೂ ನೀವು ಸಂತೋಷ ಪಡುತ್ತೀರಿ. ಏನೇ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಬರ್ಬೋದು, ಅಪಪ್ರಚಾರಗಳು, ಸುಳ್ಳುಗಳು ಬರ್ಬೋದು, ಒಂದು ನೆನಪಿಟ್ಟುಕೊಳ್ಳ್ರಿ, ಯಾವಾಗಲೂ ಸಂತೋಷ ಪಡ್ರಿ, ಯಾವಾಗಲೂ ಸಂತೋಷ ಪಡ್ರಿ. ನಿಮ್ಮ ಸಂತೋಷವನ್ನು ಯಾವತ್ತೂ ಬಿಟ್ಟುಕೊಡಬೇಡ್ರಿ. ನಿಮ್ಮ ಒಳಗಿರುವ ಸಮಾಧಾನವನ್ನು ಯಾವತ್ತೂ ಬಿಟ್ಟುಕೊಡಬೇಡ್ರಿ. ಕ್ರಿಸ್ತನಿಂದ ಉಂಟಾದ ಸಮಾಧಾನವು ನಿಮ್ಮಲ್ಲಿ ಯಜಮಾನಂತೆ ತೀರ್ಪು ಹೇಳಲಿ. ಯಜಮಾನ, ಆ ಸಮಾಧಾನವೇ ನಿಮ್ಮ ಯಜಮಾನ. ಗಾಡ್ ಈಸ್ ಅಥರ್ ಆಫ್ ಪೀಸ್. ದೇವರು ಸಮಾಧಾನಕ್ಕೆ ಕಾರಣ. ವೇರ್ ದೇರ್ ಇಸ್ ಗಾಡ್, ಆತನ ಹೆಸರೇ ಸಮಾಧಾನ. ಆತನು ಎಲ್ಲಿದ್ದಾನೆ ಅಲ್ಲಿ ಸಮಾಧಾನ. ನಿಮ್ಮ ಒಳಗೆ ಆ ಸಮಾಧಾನ ಇದೆ. ಯಾವಾಗಲೂ ಹೇಳ್ರಿ, ನಾನು ಸಮಾಧಾನ ದೇವರಿಗೆ, ಸಮಾಧಾನದ ಮಗನಾಗಿ ನಾನು ಹುಟ್ಟಿದವನಾಗಿದ್ದೇನೆ. ನಾನು ಯಾವಾಗಲೂ ಸಮಾಧಾನದ ನಡೆಯುವನಾಗಿದ್ದೇನೆ. ನಾನು ಯಾವತ್ತೂ ಗಲಿಬಿಲಿ ಆಗುವುದಿಲ್ಲ. ನಾನು ಯಾವತ್ತೂ ಡಿಸ್ಕರೇಜ್ ಆಗುವುದಿಲ್ಲ. ನನ್ನ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನಾನು ಯಾವಾಗಲೂ ಸಂತೋಷ ಪಡುವನಾಗಿದ್ದೇನೆ.
ನೀವು ಯಾವಾಗಲೂ ಹೇಳ್ತೀರಿ, ಡಿಕ್ಲೇರ್ ಮಾಡುತ್ತೀರಿ, ಪ್ರಕಟಿಸ್ತೀರಿ, ಘೋಷಿಸ್ತೀರಿ, ಪ್ರಾರ್ಥಿಸ್ತೀರಿ ಪ್ರಿಯರೇ, ಆವಾಗ ನಿಮ್ಮ ಒಳಗಿಂದ ಈ ನದಿಗಳು ಉಕ್ಕಿ ಹರಿತವೆ. ಹೊರಗಿನ ಸುಳ್ಳುಗಳಿಗೆ ಕಿವಿಗೊಡ್ಲಿಕ್ಕೆ ಹೋಗಬೇಡ್ರಿ. ಸುಳ್ಳುಗಳನ್ನು ಕೇಳಿ ನಿರಾಶರಾಗಬೇಡ್ರಿ. ಡಿಸ್ಕರೇಜ್ಮೆಂಟ್ ಅಂತ ನಿರುತ್ಸಾಹ, ಏನು ನಿಮ್ಮ ಉತ್ಸಾಹ ಇದೆ ಕರ್ತನಿಗೋಸ್ಕರ, ಏನು ನೀವು ಕರ್ತನಿಗೋಸ್ಕರ ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿ. ಏನು ನೀವು ಇತರನ್ನು ಪ್ರೀತಿಸ್ತಾ ಇದ್ದೀರಿ, ಡಜಂಟ್ ಮ್ಯಾಟರ್, ಅವನು ಕಂಟಿನ್ಯೂ ಆಗಿ ಪ್ರೀತಿಸಿರಿ. ಏನು ನೀವು ಕಂಟಿನ್ಯೂ ಆಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿರಿ. ದೇವರು ಅದಕ್ಕೆ ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಊಟ ಕೊಡು, ಬಾಯಾರಿದ್ದರೆ ಅವನಿಗೆ ಕಂಟಿನ್ಯೂ ನೀರು ಕೊಡು. ಒಂದು ವೇಳೆ ಅಥವಾ ನಿನಗೆ ಏನೋ ತೊಂದರೆ ಮಾಡಿದ್ದಾನೆ, ಪ್ರಾಬ್ಲಮ್ ಮಾಡಿದ್ದಾನೆ, ಸ್ಟಿಲ್ ಯು ಲವ್ ದ್ಯಾಟ್ ಪರ್ಸನ್. ಯಾಕಂದರೆ ನೀವು ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು ಅದು ನಿಮ್ಮ ಸೇಫ್ಟಿ, ನಿಮ್ಮ ಸಂತೋಷವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ಪ್ರೈಸ್ ಗಾಡ್. ಒಬ್ಬನಿಗೆ ದೂರಲಿಕ್ಕೆ ಸಾವಿರಾರು ಕಾರಣಗಳಿರ್ಬೋದು, ಸಾವಿರಾರು ಕಾರಣಗಳಿವೆ. ಅದರ ಮಧ್ಯದಲ್ಲಿ ನೀವು ಆ ವ್ಯಕ್ತಿಯನ್ನು ಕ್ಷಮಿಸಿರಿ, ಪ್ರೀತಿಸಿರಿ. ಒಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಕ್ಷಮಿಸಿರಿ. ಓಕೆ, ಅದರಿಂದ ಪ್ರಿಯರೇ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಅಪೋಸ್ತಲ ಪೌಲನು ಈ ಲೆಟರನ್ನು ಬರೀತಿರುವಾಗ ಒಳ್ಳೆಯ ಕಂಡೀಷನ್ನಲ್ಲಿದ್ದು ಆತನು ಬರೆದದ್ದಲ್ಲ. ಇದನ್ನು ಬರೆದದ್ದು ಆತನು ಸೆರೆಮನೆಯಲ್ಲಿದ್ದಾಗ. ಆಗಲೇ ಆತನು ಹೇಳ್ತಾನೆ, ಕಡೆಯ ಮಾತೇನೆಂದರೆ ನನ್ನ ಸಹೋದರಿ ಸಂತೋಷ ಪಡ್ರಿ, ಮೊದಲು ಹೇಳಿದ ಸಂಗತಿಗಳನ್ನು ನನಗೆ ತಿರುಗಿ ಬರೆಯಲು ನನಗೇನು ಬೇಜಾರವಿಲ್ಲ, ಅದು ನಿಮ್ಮನ್ನು ದೃಢಪಡಿಸ್ತದೆ. ಅದರ ಗುಟ್ಟು ಅಪೋಸ್ತಲ ಪೌಲನಿಗೆ ಗೊತ್ತಿತ್ತು. ಒಂದು ಮೆಸೇಜನ್ನು ಕೇಳಿದ ನಂತರ ಅದು ಓಲ್ಡ್ ಅಂತ ಬಿಡ್ಬಿಟ್ರಿ. ಸತ್ಯವೇದವನ್ನು ಓದುವಾಗ ಎವ್ರಿ ಟೈಮ್ ನೀವು ಓದ್ತೀರಿ. ನಾನು 50 ವರ್ಷದಿಂದ ಓದ್ತಾ ಇದ್ದೇನೆ, 30 ವರ್ಷದಿಂದ ಓದ್ತಾ ಇದ್ದೇನೆ, ಎವ್ರಿ ತಿಂಗಳು ನಾನು ಓದ್ತಾ ಇದ್ದೇನೆ, ದಿನಾಲು ಓದಿರ್ಬೋದು, ಅದನ್ನು ನಿಲ್ಲಿಸ್ಬೇಡ್ರಿ. ಅದು ಆಳವಾದ ಸಮುದ್ರ, ಅದು ಯಾವತ್ತೂ ಹಳೆಯದಾಗುವುದಿಲ್ಲ. ದೇವರ ಕೃಪಾ ವರಗಳು ಅವುಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗಿ ನಿಮಗೆ ದೊರಕಲ್ಪಡುತ್ತದೆ. ಪ್ರೇರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ. ಅಥವಾ ಯಾವುದೇ ಒಂದು ನೀವು ಕಂಡೀಷನಲ್ಲಿದ್ದೀರಿ, ದುಃಖದಲ್ಲಿ ನೋವಲ್ಲಿದ್ದೀರಿ, ಯಾವಾಗ ನೀವು ಹೇಳ್ತೀರಿ ಸಂತೋಷದಲ್ಲಿ, ದೆನ್ ಗಾಡ್ ವಿಲ್ ಅರೈಸ್ ಇನ್ ಯು. ಯಹೋವನ್ನು ಎದ್ದು ಚಲಿಸ್ತಿರುವಾಗ ಶತ್ರುಗಳು ಚದುರಿ ಹೋಗುತ್ತಾರೆ, ಹಗೆಗಾರರು ಬೆಂಗೊಟ್ಟೆ ಓಡಿ ಹೋಗುತ್ತಾರೆ. ಓಕೆ, ಕರ್ತನು ಎಲ್ಲಿಂದ ಹೇಳುತ್ತಾನೆ, ನಿಮ್ಮ ಒಳಗಿಂದ ಹೇಳುತ್ತಾನೆ. ಯಾವಾಗ ನೀವು ಸಂತೋಷ ಪಡುತ್ತೀರಿ ಆಗ ಕರ್ತನು ನಿಮ್ಮ ಒಳಗಿಂದ ಹೇಳುತ್ತಾನೆ. ಎಲ್ಲ ಆಪ್ರೆಷನ್ಗಳು, ಎಲ್ಲ ಲೋನ್ಲಿನೆಸ್ಗಳು, ಎಲ್ಲ ಡಿಪ್ರೆಷನ್ಗಳು, ಎಲ್ಲ ನೋವುಗಳು, ಅಪಪ್ರಚಾರಗಳು ಎಲ್ಲವೂ ಚದುರಿ ಹೋಗುತ್ತದೆ. ರಿಲ್ಯಾಕ್ಸ್, ರೆಸ್ಟ್ ಇನ್ ಇಸ್ ಸ್ಪಿರಿಟ್, ರೆಸ್ಟ್ ಇನ್ ಇಸ್ ಲವ್, ರೆಸ್ಟ್ ಇನ್ ಇಸ್ ಗುಡ್ನೆಸ್. ಆತನ ಒಳ್ಳೆತನದಲ್ಲಿ ನೆಲೆಗೊಳ್ಳಿರಿ. ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಬನ್ನಿ ನನ್ನೊಟ್ಟಿಗೆ ಏಕ್ರಿಯಾಗಿರಿ. ಲೆಟ್ಸ್ ಪ್ರೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಿನ್ನ ಜೀವವು ನಮ್ಮಲ್ಲಿ ಇದೆ, ನಿನ್ನ ಮಹಿಮೆಯು ನಮ್ಮಲ್ಲಿ ಇದೆ, ನಿನ್ನ ಕರುಣೆ ದಯೆ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು ತಂದೆ, ನೀನು ಹೇಳಿದ್ದಿ ಕ್ರಿಸ್ತನಲ್ಲಿ ಯಾವಾಗಲೂ ನಾವು ಸಂತೋಷ ಪಡಬೇಕೆಂದು ಅಪೋಸ್ತಲ ಪೌಲನ ಮುಖಾಂತರ ನೀನು ಬರೆದಿದ್ದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯು ಆರ್ ಗ್ರೇಟ್ ಗೈಡ್ಲೈನ್ಸ್. ನಾವು ಯಾವಾಗಲೂ ಸಂತೋಷ ಪಡುವರಾಗ, ಯಾವಾಗಲೂ ನಿನ್ನಲ್ಲಿ ಆನಂದ ಪಡುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರೂ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರು ಬ್ಲೆಸ್ ಆಗಲಿ, ಫ್ರೂಟ್ಫುಲ್ ಆಗಲಿ, ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್, ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿ ವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಆಗಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್, ಪಾಸ್ಟರ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ, ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ
ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ, ಅದರ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ. ನೀವು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ. ಓಕೆ, ಯು ಬ್ಲೆಸ್. ಆಮೆನ್.